ವರ್ಕ್ ಮಚ್. ನಾನು ಕೆನರಾ ಇಂಜಿನಿಯರಿಂಗ್ ಕಾಲೇಜಿನ ಒಬ್ಬ ವಿದ್ಯಾರ್ಥಿ. ಹೈಸ್ಕೂಲಿನಿಂದ ಚುಟುಕು ಬರೆಯುವುದೆಂದರೆ ನನಗೆ ತುಂಬ ಇಷ್ಟ. ನಾನು ಇತ್ತೀಚೆಗೆ ಬರೆದ ಕೆಲವು ಚುಟುಕುಗಳು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. ವಾಲ್ಮೀಕಿಯವರು ರಾಮಾಯಣವನ್ನು ಹಲವಾರು ಪುಟದಲ್ಲಿ ಬರೆದಿದ್ದಾರೆ. ಅದರಲ್ಲಿ ಸೀತಾಪರಣದ ಒಂದು ಘಟನೆಯನ್ನು ನಾನು ನನ್ನ ಚುಟುಕುಗಳ ಮುಖಾಂತರ ನಿಮ್ಮ ಮುಂದೆ ಇಡುತ್ತೇನೆ. ಇದ್ದದ್ದು ಒಂದೇ ಒಂದು ಅಂಕೆ, ಗೋಚರಿಸಲು ಮಾಯದ ಬಂಗಾರದ ಜಿಂಕೆ. ಇದ್ದದ್ದು ಒಂದೇ ಒಂದು ಅಂಕೆ, ಗೋಚರಿಸಲು ಮಾಯದ ಬಂಗಾರದ ಜಿಂಕೆ. ಸೀತಾ ಮಾತೆಗೆ ಹೊಳೆಯಲಿಲ್ಲ ಸಮಯದ ಶಂಕೆ. ಸೀತಾ ಮಾತೆಗೆ ಹೊಳೆಯಲಿಲ್ಲ ಸಮಯದ ಶಂಕೆ. ಅತಿಯಾಸೆದಿ ಸೇರಲೇಬೇಕಾಯಿತು ರಾವಣನ ಲಂಕೆ. ನಾನು ಕಾಲೇಜಿಂದ ಬರುವಾಗ ಬಸ್ಸಿನಲ್ಲಿ ಪಯಣಿಸುವಾಗ ನನಗಾದ ಒಂದು ಅನುಭವವನ್ನು ಚುಟುಕಿನ ಮುಖಾಂತರ ಹೇಳುತ್ತೇನೆ. ಏರಿದೆ ಸರಕಾರಿ ಬಸ್ಸು, ಕೇಳಿದ ಟಿಕೆಟು ರಹಿತ ಕಾಸು. ಏರಿದೆ ಸರಕಾರಿ ಬಸ್ಸು, ಕೇಳಿದ ಟಿಕೆಟು ರಹಿತ ಕಾಸು. ಮುಖ ಊದಿಕೊಂಡಿತು ಕೊಡದಕ್ಕೆ ಕಾಸು. ಮುಖ ಊದಿಕೊಂಡಿತು ಕೊಡದಕ್ಕೆ ಕಾಸು. ಕಾರಣ ತೋರಿಸಿದೆ ಜೇಬಿನಲ್ಲಿದ್ದ ಪಾಸು. ವಿಶ್ವದಲ್ಲಿ ಹಲವಾರು ನಾರಿಯರು ವಿವಿಧ ತೊಡುಗೆಯನ್ನು ಉಡುತ್ತಾರೆ. ಅದರಲ್ಲಿ ಭಾರತೀಯ ನಾರಿಯು ಉಡುವ ಸಾಂಪ್ರದಾಯಿಕ ಸೀರೆಯ ಬಗ್ಗೆ ಕುರಿತು ಒಂದು ಚುಟುಕು. ಭರತಖಂಡದ ನಾರಿ, ಭರತಖಂಡದ ನಾರಿ, ಮೈ ತುಂಬ ಉಟ್ಟರೆ ಸಾರಿ. ಶೋಭಿಸುವಳು ವಿಶ್ವದಲ್ಲೇ ಸುಂದರಿ. ಶೋಭಿಸುವಳು ವಿಶ್ವದಲ್ಲೇ ಸುಂದರಿ. ಆಕೆಯೇ ಭಾರತ ಮಾತೆಯ ಕುವರಿ. ಆಕೆಯೇ ಭಾರತ ಮಾತೆಯ ಕುವರಿ. ಹಿಂದೆ ಮನುಷ್ಯನಿಗೆ ಹಲವಾರು ರೋಗಗಳು ಬಾಧಿಸುತ್ತಿರಲಿಲ್ಲ. ಇತ್ತೀಚೆಗೆ ಆಧುನಿಕ ಯುಗ ಮನುಷ್ಯನಿಗೆ ಹಲವಾರು ರೋಗಗಳು ಬಾಧಿಸುತ್ತದೆ. ಅದರ ರಹಿತ ಒಂದು ಚುಟುಕು. ಅಂದು ಇರಲಿಲ್ಲ ಏಡ್ಸ್, ಪೀಡ್ಸ್, ಕ್ಯಾನ್ಸರ್ ರೋಗಿ. ಕಾರಣ ತಿನ್ನುತ್ತಿದ್ದರು ವಿಟಮಿನ್ ಗೋಧಿ, ಜೋಳ, ರಾಗಿ. ಅಂದು ಇರಲಿಲ್ಲ ಏಡ್ಸ್, ಪೀಡ್ಸ್, ಕ್ಯಾನ್ಸರ್ ರೋಗಿ. ಕಾರಣ ತಿನ್ನುತ್ತಿದ್ದರು ವಿಟಮಿನ್ ಗೋಧಿ, ಜೋಳ, ರಾಗಿ. ಇಂದು ಅತಿಯಾಗಿದೆ ಏಡ್ಸ್, ಪೀಡ್ಸ್, ಕ್ಯಾನ್ಸರ್ ರೋಗಿ. ಇಂದು ಅತಿಯಾಗಿದೆ ಏಡ್ಸ್, ಪೀಡ್ಸ್, ಕ್ಯಾನ್ಸರ್ ರೋಗಿ. ಕಾರಣ ತಿನ್ನುತ್ತಿದ್ದಾರೆ ಹಾಫ್ ಬಾಯ್ಲ್ ನೂಡಲ್ಸ್ ಮ್ಯಾಗಿ. ಹಾಫ್ ಬಾಯ್ಲ್ ನೂಡಲ್ಸ್ ಮ್ಯಾಗಿ. ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರ ಫೇವರೇಟ್ ಅಂದ್ರೆ ಒಂದು ಚಾ. ಆಹಾ, ಎಂತ ಚಾ! ಅದರಲ್ಲಿ ಶುಗರ್ ಲೆಸ್ ಟೀ, ಪ್ಲಸ್ ಟೀ, ಮತ್ತೆ ನಂದೊಂದು ಚುಟುಕಿನಲ್ಲೇ ಒಂದು ಟೀ. ಸಕ್ಕರೆ ಹಾಕದ ಚಹಕ್ಕೆ ಹೇಳುತ್ತಾರೆ ಶುಗರ್ ಲೆಸ್ ಟೀ. ಅರ್ಧ ಚಹಕ್ಕೆ ಹೇಳುತ್ತಾರೆ ಕಟಿಂಗ್ ಟೀ. ಸಕ್ಕರೆ ಹಾಕದ ಚಹಕ್ಕೆ ಹೇಳುತ್ತಾರೆ ಶುಗರ್ ಲೆಸ್ ಟೀ. ಅರ್ಧ ಚಹಕ್ಕೆ ಹೇಳುತ್ತಾರೆ ಕಟಿಂಗ್ ಟೀ. ಲಿಂಬೆ ಹುಳಿ ಹಾಕಿದ ಚಹಕ್ಕೆ ಹೇಳುತ್ತಾರೆ ಲೆಮನ್ ಟೀ. ಲಿಂಬೆ ಹುಳಿ ಹಾಕಿದ ಚಹಕ್ಕೆ ಹೇಳುತ್ತಾರೆ ಲೆಮನ್ ಟೀ. ಏನೂ ಹಾಕದ ಸಿಮೆಂಟ್ಗೆ ಹೇಳುತ್ತಾರೆ ಎಲ್ ಎನ್ ಟಿ. ಭಾರತವು ವೈವಿಧ್ಯ ರಾಷ್ಟ್ರ. ಅದರಲ್ಲಿ ಬೇರೆ ಬೇರೆ ಜಾತಿ, ಧರ್ಮ, ಮತ ಕುಲ, ಇದರ ರಹಿತ ಒಂದು ಚುಟುಕು. ಭಾರತದಲ್ಲಿ ಅರಳಿದರು ಹಲವಾರು ಜಾತಿ, ಪ್ರಕಾಶ ಬೀರುವುದು ಎಲ್ಲರಿಗೂ ಒಂದೇ ಜ್ಯೋತಿ. ಭಾರತದಲ್ಲಿ ಅರಳಿದ್ದರೂ ಹಲವು ಜಾತಿ, ಪ್ರಕಾಶ ಬೀರುವುದು ಎಲ್ಲರಿಗೂ ಒಂದೇ ಜ್ಯೋತಿ. ಹಲವರಲ್ಲಿ ಇದ್ದರೂ ಹಲವಾರು ನೀತಿ, ಹಲವರಲ್ಲಿ ಇದ್ದರೂ ಹಲವಾರು ನೀತಿ. ಬೆಸೆಯುತ್ತಿರಲಿ ಪರಸ್ಪರ ಮಾನವೀಯತೆಯ ಪ್ರೀತಿ, ಮಾನವೀಯತೆಯ ಪ್ರೀತಿ. ಧನ್ಯವಾದಗಳು.